हाय फ्रेंड्स, वेलकम बैक टू अवर चैनल। इवत ना स्लीव स्टिचिंग हेगोअन मत बैक साइड डाटन हेगिड़ो मत सैड्स हेग स्टिचुअलबू नानीडियोली नो फ्रेंड्स, अद फस्ट ना बैक साइड मत फ्रंट साइडन आलरे नान स्टिचन एरू सह इव ना जॉन नोड़ी नानू जॉनता बैक पार्ट मत फ्रंट पार्टन जॉन मे फस्टू अदादमेले नावु स्लीव्सन स्टिचिंग माड्बेकागुत्ते। ई रीति स्टिचिंग माड्कोंडिद्दादमेले नेक्स्ट नावु स्लीव्सन जॉइन माड्बेकागुत्ते। ई स्लीव्सन जॉइन माडुवागनु अष्टे कटिंग टाइमल्लि नावेनु शेप अन्नु तेगेदिर्तीवल्ल अदु यावागिनु फ्रंट पार्ट गे बरुत्ते। नोडि अदन्न नीवु नीटागि नोड्कोबेकागुत्ते। आवाग नमगे इदु लैट राइट ह्यांड मत्ते लेफ्ट ह्यांड स्लीव अन्नोदु कन्फ्यूज आगोदिल्ल। नोडि इल्लि आ शेप अन्नोदु फ्रंट साइड गे बरबेकागिरुत्ते। इल्लि नोडबहुदु नीवु नोड़ी नान स्टिचिंग माता मत मार्क नावेन बैक साइड मत फ्रंट साइड जॉइन मातीवल आ वो पॉइंट के मत ब्लौजन आलरे ना मार्कतीवल सो आ पॉइंटन नीटी जॉइन रीतिया मार्क आरू पॉइंटसन जॉइन नानी टैगन मीन नी अदल ना स्लीवसन जॉइन माता ನೋಡಿ ರೀತಿಯಾಗಿ ಎರಡು ಪಾಯಿಂಟ್ಸ್ ಅನ್ನು ಜಾಯಿನ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಸ್ಲೀವ್ಸ್ ಅನ್ನು ನೀವು ಸ್ಟಿಚ್ ಮಾಡಬೇಕಾಗುತ್ತೆ। ನೋಡಿ ಇಲ್ಲಿ ಇವಾಗ ನಾನು ಸ್ಟಿಚಿಂಗ್ ಅನ್ನು ಮಾಡ್ತಾ ಇದ್ದೀನಿ। ನೋಡಿದೆ ಈ ರೀತಿಯಾಗಿ ನಾವು ನಿಧಾನವಾಗಿ ಸ್ಟಿಚಿಂಗನ್ನು ಮಾಡ್ಕೋಬೇಕಾಗುತ್ತೆ। ಸೊ ಅದಾದಮೇಲೆ ಸೇಮ್ ಇದೇ ರೀತಿಯೇ ನಾವು ಈ ಒಂದು ಇನ್ನೊಂದು ಸ್ಲೀವನ್ನು ಅಷ್ಟೇ ಜಾಯಿನ್ ಮಾಡ್ಕೋಬೇಕಾಗುತ್ತೆ। ಈ ಜಾಯಿನಿಂಗ್ ಮಾಡುವಂಥ ಟೈಮಲ್ಲೂ ಅಷ್ಟೇ ನಾವು ಡಬಲ್ ಸ್ಟಿಚನ್ನು ಮಾಡ್ಕೋಬೇಕಾಗುತ್ತೆ। ಈ ರೀತಿ ಸ್ಲೀವ್ ಜಾಯಿನ್ ಆದಮೇಲೆ ಮತ್ತೆ ಇನ್ನೊಂದು ಸ್ಟಿಚನ್ನು ಅಂದರೆ ಡಬಲ್ ಸ್ಟಿಚನ್ನು ಹಾಕೋಬೇಕಾಗುತ್ತೆ। ನೋಡಿ ಸೇಮ್ ನಾನು ಫಸ್ಟ್ ತೋರಿಸಿದ್ನಲ್ಲ ಅದೇ ರೀತಿಯೇ ಇವಾಗ ಇನ್ನೊಂದು ಸ್ಲೀವನ್ನು ಅಷ್ಟೇ ಜಾಯಿನ್ ಮಾಡ್ಕೊತಾ ಇದ್ದೀನಿ। ನೋಡಿ ಈ ಜಾಯಿನಿಂಗ್ ಆದಮೇಲೆ ನೆಕ್ಸ್ಟ್ ನಾವು ಸೈಡ್ಸ್ ಅನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ। ನೋಡಿ ಇಲ್ಲಿ ನಾನು ಡಬಲ್ ಸ್ಟಿಚ್ ಅನ್ನು ಹಾಕ್ತಾ ಇದ್ದೀನಿ। ಈ ರೀತಿಯಾಗಿ ನಾವು ಎರಡು ಸ್ಲೀವ್ಸ್ ಅನ್ನು ಜಾಯಿನ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ನಾವು ಸೈಡ್ಸ್ ಅನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ। ಸ್ಲೀವ್ ಸ್ಟಿಚಿಂಗ್ ಆದಮೇಲೆ ನೆಕ್ಸ್ಟ್ ನಾವು ಈ ಬ್ಲೌಸ್ ಸೈಡ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ। ಈ ಸೈಡ್ಸನ್ನು ಸ್ಟಿಚ್ ಮಾಡುವಾಗ ನಾವು ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟನ್ನು ಸೇರಿಸಿ ಸ್ಟಿಚಿಂಗನ್ನು ಮಾಡ್ಕೋಬೇಕಾಗುತ್ತೆ। ನೋಡಿ ಇಲ್ಲಿ ಒಂದು ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡನ್ನು ಸೇರಿಸಿ ನಾನು ಸ್ಟಿಚಿಂಗನ್ನು ಮಾಡ್ತಾ ಇದ್ದೀನಿ। ಇಲ್ಲಿ ನಾನು ಮೆಜರ್ಮೆಂಟನ್ನು ತಗೊಂಡಿಲ್ಲ, ಅಂದರೆ ಬ್ಲೌಸ್ ಸ್ಲೀವ್ಸ್ ಲೂಸ್ ಇದು ಮತ್ತು ಇದನ್ನೇನು ತಗೊಂಡಿಲ್ಲ, ಜಸ್ಟ್ ಒಂದು ನಾರ್ಮಲ್ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ। ಈ ಸ್ಟಿಚ್ ಆದಮೇಲೆ ನೆಕ್ಸ್ಟ್ ನಾವು ಬ್ಲೌಸ್ ಲೂಸನ್ನು ನೋಡಿಕೊಂಡು ಮತ್ತು ಸ್ಲೀವ್ಸ್ ಲೂಸನ್ನು ನೋಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕಾಗುತ್ತೆ। ನೋಡಿ ಹೀಗೆ ಎರಡೂ ಸೈಡು ಸ್ಟಿಚ್ ಆದಮೇಲೆ ನೆಕ್ಸ್ಟು ಇಲ್ಲಿ ನಾವು ಬ್ಯಾಕ್ ಸೈಡು ಫೋಲ್ಡಿಂಗನ್ನು ಮಾಡ್ಕೋಬೇಕಾಗುತ್ತೆ। ನಾವೇನು ಬ್ಯಾಕ್ ಸೈಡ್ ಎಕ್ಸ್ಟ್ರಾ ಪೀಸನ್ನು ಬಿಟ್ಟಿರ್ತೇವಲ್ಲ, ಸೊ ಅದನ್ನು ಈ ರೀತಿಯಾಗಿ ಫೋಲ್ಡನ್ನು ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕಾಗುತ್ತೆ।
ಹೀಗೆ ಬ್ಯಾಕ್ ಸೈಡ್ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ನಾವು ಈ ಒಂದು ಬ್ಯಾಕ್ ಪ್ಯಾರ್ಟನ್ನು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿಲ್ಲಿ ಈ ರೀತಿಯಾಗಿ ಫೋಲ್ಡನ್ನು ಮಾಡಿಕೊಂಡು ಈ ಫೋಲ್ಡ್ ಮಾಡಿರ್ತೀವಲ್ಲ ಅಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಏನು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಬ್ಲೌಸ್ನ ಮತ್ತೆ ಆಫ್ ಫೋಲ್ಡನ್ನು ಮಾಡಬೇಕಾಗುತ್ತೆ. ನೋಡಿಲ್ಲಿ ಹೀಗೆ ಬ್ಯಾಕ್ ಪ್ಯಾರ್ಟನ್ನು ಮತ್ತೆ ಆಫ್ ಫೋಲ್ಡನ್ನು ಮಾಡಬೇಕಾಗುತ್ತೆ. ಸೊ ಆಫ್ ಫೋಲ್ಡ್ ಮಾಡಿದಾದ್ಮೇಲೆ ಅಲ್ಲಿಗೆ ಒಂದು ಸ್ಟಿಚ್ಚನ್ನು ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನೋಡಿಲ್ಲಿ ಇವಾಗ ಈ ಕಡೆ ಏನು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಇನ್ನೊಂದು ಸೈಡ್ಗೆ ನೋಡಿಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಈ ಒಂದು ಲಾಸ್ಟಿಗೆ ಮತ್ತೆ ಫೋಲ್ಡನ್ನು ಮಾಡಿ ಸ್ಟಿಚ್ಚನ್ನು ಮಾಡ್ಕೋಬೇಕಾಗುತ್ತೆ. ಹೀಗೆ ನಾವು ಬ್ಯಾಕ್ ಸೈಡು ಡಾಟ್ಸನ್ನು ಅಥವಾ ಟ್ಯಾಕ್ಸನ್ನು ಇಟ್ಕೋಬೇಕಾಗುತ್ತೆ. ಹೀಗೆ ಬ್ಯಾಕ್ ಸೈಡು ಸ್ಟಿಚ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ನಾವು ಈ ಒಂದು ಮೆಜರ್ಮೆಂಟ್ ಬ್ಲೌಸನ್ನು ತಗೊಂಡು ಸ್ಲೀವ್ಸ್ ಲೂಸು ಮತ್ತು ಬ್ಲೌಸ್ ಲೂಸನ್ನು ನೋಡಿಕೊಂಡು ಮಾರ್ಕ್ ಮಾಡಿ ಸ್ಟಿಚ್ಚನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನಾನು ಬ್ಲೌಸ್ ಲೂಸ್ ಎಷ್ಟು ಬೇಕೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ತಾ ಇದ್ದೀನಿ. ಹೀಗೆ ಒಂದು ಎರಡು ಸ್ಟಿಚ್ಚನ್ನು ಹಾಕ್ಕೋಬೇಕಾಗುತ್ತೆ ನಾವು ಬ್ಲೌಸ್ಗೆ ಸೈಡ್ಸಲ್ಲಿ. ಹೀಗೆ ಎರಡೂ ಸೈಡೂ ಮೆಜರ್ಮೆಂಟ್ ಪ್ರಕಾರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಸೈಡ್ಸಲ್ಲಿ ಇನ್ನೂ ಎಕ್ಸ್ಟ್ರಾ ಪೀಸ್ ಏನಾದರೂ ಇದ್ದರೆ ಆ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡಿ. ಫೈನಲಾಗಿ ನಮಗೆ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋ ಕೆಳಗಡೆ ಕಾಣಿಸುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸೊ ನಾವು ಹಾಕುವಂಥ ಹೊಸ ವಿಡಿಯೋಸ್ನ ನೋಟಿಫಿಕೇಷನ್ ಅನ್ನೋದು ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.